ವಿಚಾರ ಇದು ಮಾಡಿದ್ರು ಸರ್ ಮಂಡ್ಯದಲ್ಲಿ ಮೂರು ಶುಗರ್ ಫ್ಯಾಕ್ಟರಿಗಳಿಂದ ಮೈ ಶುಗರ್ ಮತ್ತು ಕಡೆಗೆ ಪಾಂಡವಪುರ ಪಿಎಸ್ಎಸ್ ಗೆ ಅವೆಲ್ಲ ಹಾಳು ಮಾಡಿದ್ದೆ ಇವರು ಅನ್ನೋ ಯಾರು ಮಾಡಿದ್ದು ನಿಮ್ಮ ಹೆಸರು ಹೇಳಿದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ಎಷ್ಟು ಯಾರೋ ಒಬ್ಬರನ್ನ ಮಾಡಿದ್ದಲ್ಲ ಅಧ್ಯಕ್ಷನ ಯಾರು ನಾಗರಾಜಪ್ಪ ಅಂತ ಹೇಳಿ ಆ ದುಡ್ಡು ಎಲ್ಲೋಯ್ತಂತೆ ಯಾರ ಮನೆ ಸೇರ್ತದ ದುಡ್ಡದು ಯಾತಿಕ ಕಾರ್ಖಾನೆ ಹಾಳು ಮಾಡಿದ್ರು ನಾನು 18 ರಲ್ಲಿ ಮುಖ್ಯಮಂತ್ರಿ ಆದಾಗ 100 ಕೋಟಿ ಹಣವನ್ನು ಬಜೆಟ್ಟಲ್ಲಿ ಇಟ್ಟೆ 400 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಒಂದು ಹೊಸ ಕಾರ್ಖಾನೆಯನ್ನು ಆಧುನೀಕರಣ ಕಾರ್ಖಾನೆಯನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡಿದ್ದೆ ಕಳೆದ 3 ವರ್ಷದಿಂದ ನೀವು ಕೊಟ್ಟಿರತಕ್ಕಂತದೇನು ನಾನು ಕೊಟ್ಟಂತ 100 ಕೋಟಿ ಹಣವನ್ನು ಬಜೆಟ್ಟಲ್ಲಿ ತಗೊಂಡು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡಿದ್ದೀರಿ ನೀವೇನು ಉಣಿಸಿದ್ದೀರಪ್ಪ ಈಗ 3.5 ವರ್ಷದಲ್ಲಿ ನಿರಾನಿಗೆ ತಗೊಂಡು ಕಾರ್ಖಾನೆ ಕೊಟ್ಟಿರ್ತಾನೆ ನಿಮ್ಮದು ದೇಣಿಗೆ ದುಡ್ಡು ಕಟ್ಟಿಸ್ಕೊಂಡಿದ್ದೀರಾ ಟ್ಯಾಕ್ಸ್ ಕಟ್ಟಿದಾನಾ ನಿರಾನಿ ನಿಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರಿ ಕಾರ್ಖಾನೆ ಕೊಟ್ಟಿದ್ದೀರಲ್ಲ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ಪ್ಯಾಕರ್ಸ್ ಅಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಬೆಟ್ಗಳು ಎಷ್ಟು ಕೊಟ್ಟಿದ್ದೀರಿ ಸ್ವಲ್ಪ ದಯವಿಟ್ಟು ತೆಗೀರಿ ಕಾರ್ಖಾನೆಗೆ ನಡೆಸಲಿಕ್ಕೆ ಇವತ್ತು ಯಾವ್ಯಾವ ರಿಬೇಟ್ ಕೊಟ್ಟು ಸ್ವೇಚ್ಛಾಚಾರವಾಗಿ ಆ ಕಾರ್ಖಾನೆ ಆ ದುಡ್ಡನ್ನು ಯಾವ ರೀತಿ ಡೈವರ್ಟ್ ಮಾಡ್ಕೊಂಡಿದ್ದು ದಯವಿಟ್ಟು ಹೇಳಬೇಕಲ್ಲಪ್ಪ ನನ್ನೇನು ಕೇಳ್ತೀರಿ ನಾನಿದ್ದಾಗ 2006 ರಲ್ಲಿ ಕಾರ್ಖಾನೆ ಉಳಿಸಿದ್ದೆ ನಂತರ ಹಾಳು ಮಾಡಿದ್ದು ಬೇರೆಯವರು ಈಗ ಈಗ 2011 ದಿನಗಳ ಜನತೆಯ ರಾಜಕೀಯದ ಸುನಾಮಿ ಅಲೆ ಇನ್ನು ಮುಂದಕ್ಕೆ ನಾನೇ ಟಾರ್ಗೆಟ್ ಅನ್ನೋದು ಗೊತ್ತು ನನಗೆ ಈ ಸುನಾಮಿ ಅಲೆ ಏನು ಹೇಳ್ತಾ ಇದೆ ಬೆಳಗ್ಗೆಯಿಂದ ನೋಡ್ತಾ ಇದ್ದೀರಿ ಇಲ್ಲಿ ಚಕೋತಾರ ದ್ರಾಕ್ಷಿಯಾರ ಕ್ಯಾಪ್ಸಿಕಮ್ಮಾರ ಇದು ನಮ್ಮ ಮೇಜ ಜೋಳದಾರ ಎಲ್ಲ ರೀತಿಯ ಹೊಸ ಹೊಸ ಹಾರಗಳನ್ನು ಪ್ರಿಪೇರ್ ಮಾಡಿ ನನ್ನ ರೈತರು ಇವತ್ತು ಹಾರ ಮಾಡಿ ಆಗ್ತಿರ್ತಕ್ಕಂಥದ್ದು ಮುಂದೆ ಈ ಪಂಚರತ್ನ ಕಾರ್ಯಕ್ರಮಗಳ ಹಿನ್ನೆಲೆ ರೈತನ ಬದುಕಿಗೆ ಏನು ಒಂದು ಹೊಸ ಕಾರ್ಯಕ್ರಮಗಳನ್ನ ತರಬೇಕು ಅಂತ ಇದ್ದೇನೆ ನನ್ನ ಮೇಲೆ ಈ ಹಾರಗಳನ್ನು ಅವರೇನು ಪ್ರೀತಿಯಿಂದ ಮಾಡಿ ಇವತ್ತು ನಮಗೆ ಸ್ವಾಗತ ಮಾಡ್ತಾ ಇದ್ದಾರೆ ರೈತರನ್ನ ಉಳಿಸ್ತಕ್ಕಂಥದ್ದಕ್ಕೆ ನೀನು ತಯಾರಾಗಪ್ಪ ಅಂತಕ್ಕಂಥ ಆಶೀರ್ವಾದ ಮಾಡಿ ಇವತ್ತೇನು ಹೊರಟಿದ್ದಾರೆ ಒಂದು ರಾಜಕೀಯ ಸುನಾಮಿ ಅಲೆ ಈ ಭಾಗದ ಮಹಿಳೆಯರು ಸಹ ಸಣ್ಣ ಸಣ್ಣ ಮಕ್ಕಳಿಂದ ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ ಅಂತ ಏನು ಸ್ಲೋಗನ್ ಶುರುವಾಗಿದೆ ಇದು ಬಹುಶಃ ಅವರಿಗೆ ನುಂಗ್ಲಾರದ ತುತ್ತಾಗ್ತಾ ಇದೆ ಈಗ ಅದರಿಂದ ಬಹುಶಃ ಈಗ ನನ್ನ ಬಗ್ಗೆ ಕೆದಕಿರ್ಬೋದು ಅವರು ನನ್ನ ಬಗ್ಗೆ ಕೆದಕಿ ಮಾತಾಡ್ತಕ್ಕಂಥ ನೈತಿಕತೆಯನ್ನು ಇವರು ಯಾರೂ ಉಳಿಸ್ಕೊಂಡಿಲ್ಲ ಯಾರು ಚೇಷ್ಟೆ ಮಾಡಕ್ಕೆ ಹೋಗೋರೆ ಚೇಷ್ಟೆ ಮಾಡಕ್ಕೆ ಹೋಗಿರೋ ನೀವು ನಾನು ಹೋಗಿದ್ದೀನಿ ಚೇಷ್ಟೆ ಮಾಡೋಕ್ಕೆ ಮಂಡ್ಯದಲ್ಲಿ ಚೇಷ್ಟೆ ಮಾಡ್ತಿರೋ ನೀವಪ್ಪ ನನಗೆ ಚೇಷ್ಟೆ ಮಾಡೋ ಬುದ್ಧಿ ಇಲ್ಲ ಜನಗಳ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಬುದ್ಧಿ ಕಲ್ತಿದ್ದೀನಿ ಮಂಡ್ಯದಲ್ಲಿ ಜನ ಸಂಕಷ್ಟಕ್ಕೊಳಗಾದಾಗ ಇವತ್ತೇನಾದರೂ ಹೆಚ್ಚಿನ ಅವರ ನೋವಿಗೆ ಸ್ಪಂದಿಸಿ ಆತ್ಮಸ್ಥೈರ್ಯ ತುಂಬಿಸೋಕ್ಕಂಥ ಕೆಲಸ ಮಾಡಿದರೆ ಅದು ಜನತಾದಳ ದೇವೇಗೌಡರ ಪಕ್ಷ ಅದು ಹೊರತುಪಡಿಸಿ ಇವರು ಯಾರಿಂದಲೂ ಆ ಜಿಲ್ಲೆಗಾಗಲಿ ಇನ್ನೆಲ್ಲೂ ಆಗಲಿ ಇವರಿಂದ ಯಾವುದೇ ರೀತಿಯ ಜನಗಳ ಒಂದು ಆತ್ಮವಿಶ್ವಾಸ ಮೂಡಿಸಿ ಅವರನ್ನ ಬದುಕ್ತಕ್ಕಂಥ ದಾರಿ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಯಾರೂ ಹೇಳಲಿಕ್ಕೆ ತಯಾರಾಗಿಲ್ಲ ಇವರು ಅತಿ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ಪ್ಯಾಕರ್ಸ್ ಆ್ಯಂಡ್ ಮೂವರ್ಸ್ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಾರೆ ಇವರಿಂದ ಕಲಿಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ